ಡಿಕೆ ಶಿವಕುಮಾರ್ ಸಿದ್ದರಾಮಯ್ಯನವರು ಈ ಕಾಂಗ್ರೆಸ್ ಪಕ್ಷ ಬದುಕಿದೆ ಅಂತ ತೋರಿಸೋದಕ್ಕೆ ಅಲ್ಲೊಂದು ಇಲ್ಲೊಂದು ಹೇಳಿಕೆ ಕೊಡ್ತಾರೆ ಎಂತ ಹೇಳಿಕೆ ಬಹಳ ಮಜವಾದ ಹೇಳಿಕೆ ಕೊಡ್ತಾರೆ 600 ವರ್ಷದ ಕೆಳಗೆ ಈ ದೇಶದಲ್ಲಿ ಮುಸಲ್ಮಾನರು ಆಡಳಿತ ಮಾಡುತ್ತಾ ಇದ್ದರು ಕ್ರಾಸ್ ಬ್ರೀಡ್ ಆಗಿಬಿಟ್ಟಿದೆ ನಾವು ಕ್ರಾಸ್ ಬ್ರೀಡ್ ಅಂತ ಯಾರಿಗೆ ಕರೀತೀವಿ ಸ್ವಲ್ಪ ಜೋರಾಗಿ ಹೇಳ್ರಪ್ಪ ಯಾಕೆಂದ್ರೆ ಮೈಸೂರಾಗಿರ್ತಾರೆ ನಿದ್ದೆ ಮಾಡ್ತಿರ್ತಾರೆ ಅವ್ರು ಕೇಳಿಸಲ್ಲ ಕ್ರಾಸ್ ಬ್ರೀಡ್ ಅಂತ ಕರೆಯೋದು ಯಾರಿಗೆ ನಾನು ಕೇಳಕ್ಕೆ ಇಷ್ಟಪಡ್ತೇನೆ ಶ್ರೀಮತಿ ಇಂದಿರಾ ಗಾಂಧಿ ಅವರು ಫಿರೋಜ್ ಖಾನ್ ಗೆ ಮಾತೆ ಅವರು ಮದುವೆ ಆದ್ರಲ್ಲ ಇದನ್ನೇನು ಅಂತ ಕರೀಬೇಕು ಸಿದ್ದರಾಮಯ್ಯ ಅವರು सोनिया गांधी राजीव गांधी मद्वे ऐन करी सिद्दरामय्यनवरे प्रियंका गांधी रॉबर्ट वाड्रा मद्वे आद्रल्ला हेन नान हेल्ता अंत मई मेले ज्ञान हेल्के कर्नाटक राज्यद माजी मुख्यमंत्री विरोध पक्ष नायक अर्थ आगल ಯಾತಕಿ ವಿಚಾರ ಬಂತು ಈ ದೇಶದಲ್ಲಿಂತ ಹೆಣ್ಣು ಮಕ್ಕಳನ್ನ ಪ್ರಪಂಚದಲ್ಲಿ ತಾಯಿ ಅಂತ ಕರೆಯಂತ ದೇಶ ಭಾರತ ಮಾತ್ರ ಒಬ್ಬ ಮುಸ್ಲಿಂ ಯುವಕ ಒಬ್ಬ ಹಿಂದೂ ಹೆಣ್ಣು ಮಗಳನ್ನ ಲವ್ ಮಾಡಿದಂಗ ಮಾಡಿ ಕರ್ಕೊಂಡೋಗಿ ವಿದೇಶದಲ್ಲಿ ಮಾರಾಟ ಮಾಡಿದ ಲೆಕ್ಕ ಇಲ್ಲ ಸ್ವಾಮಿ ಸಿದ್ದರಾಮಯ್ಯರ ನಿಮಗೆ ಗೊತ್ತಾ मुसलमान हूं से पियुसी दिन जो हाथ शुरू देवस्थान अर्चक मंगलारती तटे दुडे बीड़ा नहीं मद्वे निम बाकी मोसमी कर्क सार प्रेग्नेंट आगे मन बंदे ना गल इंत नूरार उदाहरण को ना नन नाचे आगते बड़ हेण मे मोसमी मतांतर मासी माराटी भोग अन्वे कारणकू देश नड़ीकाश को उत्तर प्रदेश कानून तरह कर्नाटक राज्य लव जिहदेवकाश को कानून तेवे ಸಿದ್ದರಾಮಯ್ಯನವರ ಗುರಿ ಯಾಕೋ ಗೊತ್ತಿಲ್ಲ ನನಗೆ ತಮ್ಮ ಮನೆಯಲ್ಲಿರುವಂತ ಹೆಣ್ಣುಮಕ್ಕಳಿಗೆ ಈ ರೀತಿ ಯಾರೋ ಮುಸಲ್ಮಾನ್ ಕೆತ್ತಿಕೊಂಡು ಹೋಗಿದ್ರೆ ಅವಾಗ ಗೊತ್ತಾಗುತ್ತೆ ಅವರ ಪರಿಸ್ಥಿತಿ ಏನು ಅಂತ ತುಂಬಾ ನೋವಿನ ಹೇಳ್ತೀನಿ ಮಾತು ಮುಂಚೆ ಹೆಂಗೆಲ್ಲ ಸ್ವಾಮಿ ಕಾಂಗ್ರೆಸ್ ಕಾಂಗ್ರೆಸ್ ಅಂದ್ರೆ ಯಾರು ಅವಾಗ ಮಹಾತ್ಮ ಗಾಂಧಿ ಚಂದ್ರಶೇಖರ್ ಆಜಾದ್ ಸ್ವಾತಂತ್ರ್ಯ ವೀರ ಸಾವರ್ಕರ್ ಸುಭಾಷ್ ಚಂದ್ರ ಬೋಸ್ ಭಾರತೀಯ ಸಂಸ್ಕೃತಿ ದೇಶಕ್ಕೆ ಬರಬೇಕು ಅಂತ ಹೇಳಿ ಪ್ರಾಣ ಬಿಟ್ಟವರೆಲ್ಲ ಸ್ವರ್ಗದಲ್ಲಿ ಇದ್ದಾರೆ ಯಾರು ಯಾರು ಬೇಕಾದರೂ ಮದುವಾಗಬಹುದುರಿ ಸಿದ್ದರಾಮಯ್ಯ ಇದ್ದವರು ಸಿದ್ದರಾಮಯ್ಯರು ಡಿಕೆ ಶಿವಕುಮಾರ್ ಅಂತ ಇನ್ನಿಬ್ಬರು ಇದ್ದರೆ ಈಗಾಗಲೇ ಹೈದರಾಬಾದ್ ಅಲ್ಲಿ ಎರಡೋ ಮೂರೋ ಸೀಟ್ ಬರುತ್ತಂತೆ ಈಗಾಗಲೇ ಇವರು ಸರ್ಕಾರ ಕಳ್ಕೊಂಡಾಯ್ತು ಚಾಮುಂಡೇಶ್ವರಿ ಸೋತಾಯ್ತು ಡಿಪಾಸಿಟ್ ಕಳ್ಕೊಂಡಾಯ್ತು ಇನ್ನೂ ಇವರಿಗೆ ಬುದ್ಧಿ ಬಂದಿಲ್ಲರಿ ಎರಡೋ ಮೂರು ಸೀಟ್ ಕರ್ನಾಟಕ ರಾಜ್ಯದಲ್ಲಿ ಬರುತ್ತಲ್ಲ ಆಗ ಬುದ್ಧಿ ಬರುತ್ತೆ ಅನ್ನೋ ನನಗೆ ಗೊತ್ತಿಲ್ಲ ಆಗು ಬರಲ್ಲ ದಾವಣಗೆರೆ ಸತ್ಯ ಹೇಳ್ತೀನಿ ಯಾಕೆಂದ್ರೆ ಕಳೆದ ಲೋಕಸಭೆ ಚುನಾವಣೆ ಹೇಳಿದ್ರು ಅವರೇ ಮುಖ್ಯಮಂತ್ರಿ ಆಗಿದ್ರು ಚುನಾವಣೆ ಬಂತು 28 ಲೋಕಸಭಾ ಸ್ಥಾನದಲ್ಲಿ ಬಿಜೆಪಿ ಎರಡು ಗೆಲ್ಲಲ್ರಿ ಎರಡು ಗೆಲ್ಲಲ್ಲ ಸಿದ್ದೇಶ್ವರನ ಸೇರಿ 28 ರಲ್ಲಿ 25 ಸ್ಥಾನ ಭಾರತೀಯ ಜನತಾ ಪಾರ್ಟಿ ಗೆದ್ದು ಶೆಡ್ಡೋಡ ತೋರಿಸ್ಬಿಟ್ವಿ ಇದು ಬಿಜೆಪಿ ಎಷ್ಟು ಗೆದ್ರಿ ಸಿದ್ದರಾಮಯ್ಯ ಅವರು ನೀವು ನಾಮ ನೀವು ಹೇಳಿದ್ರೆ ಸತ್ಯ ಅವಾಗಲೂ ಬುದ್ಧಿ ಬಂದಿಲ್ಲ ಮೊನ್ನೆ ಚುನಾವಣೆಗಳಾಯ್ತು
ನಾಲ್ಕು ವಿಧಾನ ಪರಿಷತ್ ಎರಡು ಉಪಚುನಾವಣೆ ವಿಧಾನಸಭೆ ಏನೇಳು ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯವರು ಈ ಚುನಾವಣೆಯಲ್ಲಿ ಕಾಂಗ್ರೆಸ್ ಗೆಲ್ತೇವೆ ಇದು ಮುಂದಿನ ವಿಧಾನಸಭಾ ಚುನಾವಣೆಯ ದಿಕ್ಸೂಚಿ ಅಂತೆ ಸತ್ಯ ಅಂದೆ ನಾನು ಕೂಡ ಯಾರು ಗೆಲ್ತಾರೋ ಅವ್ರದೇ ಸರ್ಕಾರ ಅವ್ರು ಹೇಳಿದ್ ನಾನಲ್ಲ ಈಗ ಇಬ್ಬರು ಗೆದ್ದರು ಒಪ್ಕೊಂಡ್ರಿ ಈಗ ಮುಂದಿನ ಚುನಾವಣೆ ಬಿಜೆಪಿದು ಅಂತ ನೀವೇನು ಒಪ್ಕೋಬೇಕು ರಾಜ್ಯ ಜನ ತೀರ್ಮಾನ ಮಾಡಿದ್ದಾರೆ ಚುನಾವಣೆ ಬರಲಿ ಅಂತ ಕಾಯ್ತಾ ಇದ್ದಾರೆ